ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನೀವು ಥಂಬ್ನೇಲ್ ನೋಡಿ ತಿಳ್ಕೊಂಡೇ ಇರ್ತೀರ. ಸೊ ತುಂಬ ಜನ ನನಗೆ 786 ನೋಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಮೆಸೇಜ್ ಮುಖಾಂತರ ಕಮೆಂಟ್ ಮಾಡಿದರು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 786 ನೋಟ್ಸ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ, ಕ್ಲೀನಾಗಿ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಇಲ್ಲ ಅಂತೇಳಿದ್ರೆ ನಿಮಗೆ ಅರ್ಧ ಮಾಹಿತಿ ಮಾತ್ರ ಸಿಗುತ್ತೆ ಫಾರ್ವರ್ಡ್ ಮಾಡಿ ನೋಡಿದಾಗ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 786 ಬಗ್ಗೆ ನೋಟ್ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ. ಸೊ ಇದರಲ್ಲಿ ಈಗ ನೀವು ನೋಡಿರೋದು 200 ರುಪೀಸು, ಈಗ ನೋಡ್ತಾ ಇರೋದು 500 ರುಪೀಸು 786 ಸೀರಿಯಲ್ನಲ್ಲಿ. ಸೊ ಇಲ್ಲಿ ನಿಮಗೆ 500 ರುಪೀಸ್ ನೋಟಲ್ಲಿ 500 ರುಪೀಸ್ ನೋಟಲ್ಲಿ ಇಲ್ಲಿ 8 9 7 7 8 6 ಅಂತಿದೆ. ಸೊ ಇಲ್ಲಿ ಲಾಸ್ಟ್ 786 ಅನ್ನೋ ಒಂದು ನಂಬರ್ಗೆ, ಅಂದರೆ ಒಂದು ಸೀರೀಸ್ನಲ್ಲಿ ಬರುವಂಥ ಒಂದು ನಂಬರ್ಗೆ ಬೇಡಿಕೆ ಇದೆ. ಈ ನೋಟು ಜಾಸ್ತಿ ನಮ್ಮ ಮುಸ್ಲಿಂ ಫ್ರೆಂಡ್ಸು ಇಷ್ಟಪಡ್ತಾರೆ. ಯಾಕೆ ಅಂತೇಳಿದ್ರೆ ಅದು 786 ಅವರ ಒಂದು ಧರ್ಮದ ಪ್ರಕಾರ ಆ ಒಂದು ನಂಬರು ತುಂಬ ಪವಿತ್ರವಾದದ್ದು ಅಂತ ಒಂದು ನಂಬಿಕೆ. ಸೊ ಹಾಗಾಗಿ ಈ ನೋಟ್ನ ಕೆಲವೊಬ್ಬರು ಅವ್ರ ಮನೆಗಳಲ್ಲಿ ಹಾಗೂ ಅವರು ಬಿಸ್ನೆಸ್ ಮಾಡುವಂಥ ಜಾಗದಲ್ಲಿ ಪರ್ಸ್ಗಳಲ್ಲಿ ತುಂಬ ಜನ ಇಟ್ಕೊತಾರೆ. ಏನು ಅಂತ ಹೇಳಿದ್ರೆ, ಈ ನಂಬರ್ ಅವರಲ್ಲಿದ್ದರೆ ಅದೊಂದು ಪವಿತ್ರವಾದ ಒಂದು ನಂಬರ್ ಆಗಿರೋದ್ರಿಂದ ದೇವರ ಆಶೀರ್ವಾದ ಸದಾ ಅವರಲ್ಲಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆ ನಂಬಿಕೆಯಿಂದ ಈ ನಂಬರ್ಗೆ ತುಂಬ ಬೇಡಿಕೆ ಇದೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ 786 617, ಇಲ್ಲಿ ಫಸ್ಟು 786 ಬರುತ್ತೆ. ನೀವು ಇದಕ್ಕಿಂತ ಮುಂಚೆ ನೋಡಿರೋ ನೋಟಲ್ಲಿ ಲಾಸ್ಟ್ನಲ್ಲಿ 786 ಬರುತ್ತೆ. ಸೊ ಇದು ಸೀರೀಸು ನೋಡಿ ಕಂಟಿನ್ಯೂಯೇಷನ್ ಆಗಿದೆ. 786 617, 786 618, 786 619, 786 620. ಸೊ ಇದು ಫುಲ್ ಬಂಡಲಲ್ಲೇ ಬರುತ್ತೆ, ಸ್ಟಾರ್ಟಿಂಗಿಂದ ಇಟ್ಕೊಂಡು ಎಂಡ್ವರೆಗೂ 786 ಬಂಡಲ್ನಲ್ಲೇ ಬರುತ್ತೆ. ಸೊ ಈ ಥರ ಬಂಡಲಿದ್ರೆ ನಿಮಗೆ ತುಂಬ ವ್ಯಾಲ್ಯೂ ಇರುತ್ತೆ. ಎಕ್ಸಾಂಪಲ್, ಇದು 500 ರೂಪಾಯಿ ನೋಟು, ಯಾವ 500 ರೂಪಾಯಿ ವ್ಯಾಲ್ಯೂವೇ 500 ರೂಪಾಯಿ ಇರುತ್ತೆ. ಸೊ ಈ ನೋಟ್ಗೆ ಬೇಡಿಕೆ ಜಾಸ್ತಿ ಇರುತ್ತೆ. ಇಲ್ಲಿ ಇನ್ನೊಂದು ನೋಟ್ ನೋಡ್ತಾ ಇದ್ದೀರಾ, 000786. ಸೊ ಇದರಲ್ಲಿ ನಿಮಗೆ ಒಂದೇ ನೋಟ್ ಬರುತ್ತೆ ಈ ಸೀರೀಸಲ್ಲಿ 786. ಬಟ್ ಇದ್ರ ಹಿಂದೆ ನೀವು ನೋಡಿರೋದಲ್ಲಿ 786 ಅದು ಸ್ಟಾರ್ಟಿಂಗ್ ನಂಬರ್ ಆಗಿರೋದ್ರಿಂದ 786 ತುಂಬ ನೋಟ್ಸ್ ಬರುತ್ತೆ ಒಂದು ಬಂಡಲ್ಗೆ. 100 ನೋಟ್ಸ್ ಇದ್ದರೆ 100 ನೋಟ್ಸು 786 ಬರುತ್ತೆ. ಸೊ ಆ ಬಂಡಲ್ಗೆ ತುಂಬ ವ್ಯಾಲ್ಯೂ ಇರುತ್ತೆ ಸ್ನೇಹಿತರೆ. ಈಗ 500 ರೂಪಾಯಿ 100 ನೋಟು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 50,000 ಆಗುತ್ತೆ. ಸೊ ಬಂಡಲಲ್ಲೇ ತುಂಬ ವ್ಯಾಲ್ಯೂ ಕೊಟ್ಟು ತೊಗೊಳೋರು ಇದ್ದಾರೆ. ಈ ನೋಟ್ಸ್ಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಈ ನೋಟ್ಸ್ನ ಹೇಗೆ ಮಾರಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಕೊನೆವರೆಗೂ ನೋಡ್ತಾ ಇರಿ. ಸೊ ಇಲ್ಲಿ ಇವಾಗ 1,000 ರೂಪಾಯಿ ನೋಟು ಬ್ಯಾನ್ ಆಗಿರೋಂಥ ನೋಟು, ಸೊ ಇದರಲ್ಲೂ 786 ಇದೆ. ಇದು ನಿಮಗೆ ವ್ಯಾಲ್ಯೂ ಇರುತ್ತೆ, ಈ ನೋಟ್ಗೂ ವ್ಯಾಲ್ಯೂ ಇದೆ. ಕೆಲವ್ರು ಯಾರಾದರೂ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿರೋ ಮರೆತು ಅಕಸ್ಮಾತ್ ನಿಮ್ಮಲ್ಲಿ ಇದ್ದರೆ ಈ ನೋಟು, ಸೊ ಈ ನೋಟ್ಗೂ ನಿಮಗೆ ವ್ಯಾಲ್ಯೂ ಇರುತ್ತೆ. ಇದನ್ನು ಯಾವ ರೀತಿ ನೀವು ಮಾರಬೇಕು ಅನ್ನೋದನ್ನು ನಾನು ನಿಮಗೆ ಲಾಸ್ಟ್ನಲ್ಲಿ ತಿಳಿಸ್ತೀನಿ. ಕಂಟಿನ್ಯೂ ಆಗಿ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡ್ತಾ ಇರಿ. ಸೊ ಈ ನೋಟು ಪರ್ಸಲ್ಲಿ ಇಟ್ಕೊಂಡಾಗ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಒಂದು ನಂಬಿಕೆ ಇದೆ ಈ ನಂಬರು ನಮ್ಮ ಮುಸ್ಲಿಂ ಸ್ನೇಹಿತರಲ್ಲಿ. ಸೊ ಹಾಗಾಗಿ ಇದು ಇಲ್ಲೇ ಅಲ್ಲ, ಹೊರಗಡೆ ದೇಶದಲ್ಲೂ ಕೂಡ ಆ ದೇಶಕ್ಕೆ ಸಂಬಂಧಪಟ್ಟಂಗೆ ನೋಟುಗಳಿಗೆ 786 ಇದ್ದರೆ ತುಂಬ ಬೇಡಿಕೆ ಇದೆ. ಇದು ತುಂಬ ವ್ಯಾಲ್ಯೂ ಇರೋವಂಥ ನೋಟು ನೋಡಿ, ಇದು 786 786, ಇದು ತುಂಬ ವ್ಯಾಲ್ಯೂ ಇರುತ್ತೆ ಈ ನೋಟ್ಗೆ. ಈ ಥರ ಏನಾದರೂ ನೋಟ್ ಬಂದರೆ ಖಂಡಿತವಾಗಲೂ ನೀವು ಅದನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗ್ಬಿಡಿ, ಇಟ್ಕೊಂಡಿರಿ. ಇದಕ್ಕೆ ನೀವು ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಇದು 500 ರೂಪಾಯಿ ನೋಟ್ ವ್ಯಾಲ್ಯೂವೇ 500 ರೂಪಾಯಿ ಇರೋದ್ರಿಂದ ಇದಕ್ಕೆ ಒಳ್ಳೆಯ ರೇಟ್ ಬರುತ್ತೆ.
ಸೊ ಇದರಲ್ಲಿ 5 ರೂಪಾಯಿದು 786 ಬರ್ಬೋದು, 10 ರೂಪಾಯಿದಲ್ಲಿ 786 ಬರ್ಬೋದು, 20 ರೂಪಾಯಿನಲ್ಲಿ 786 ಬರ್ಬೋದು, 50 ರೂಪಾಯಿದಲ್ಲೂ 786 ಬರ್ಬೋದು, 100 ರೂಪಾಯಿನಲ್ಲಿ 786 ಬರ್ಬೋದು. ಬಟ್ 5 ರೂಪಾಯಿ ವ್ಯಾಲ್ಯೂವು, ಸೊ ನಿಮ್ಗೆ 5 ರೂಪಾಯಿ ವ್ಯಾಲ್ಯೂಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಸೊ ಇವಾಗ 5 ರೂಪಾಯಿ ವ್ಯಾಲ್ಯೂವು 786 ನಂಬರ್ ಇದ್ದರೆ ನೋಡಿ, ಇವಾಗ 5 ರೂಪಾಯಿ ನೋಟು ನೋಡಿ, ಈ ನೋಟಲ್ಲಿ 786 ಇದ್ದರೆ, ಸೊ ಇದಕ್ಕೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 100 ರೂಪಾಯಿಂದ 150 ರೂಪಾಯಿವರೆಗೂ ಬರುತ್ತೆ. ಕೆಲವರು 200 ರೂಪಾಯಿ ಕೊಡೋವರೆಗೂ ಇರ್ತಾರೆ, ಯಾಕಂದರೆ ಇದ್ರದ್ದು ವ್ಯಾಲ್ಯೂವೇ 5 ರುಪೀಸು ಈ ನೋಟ್ ವ್ಯಾಲ್ಯೂವು. ಸೊ ಹಂಗಾಗಿ 100ರಿಂದ 200 ರೂಪಾಯಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆನಲ್ಲಿ ಈ ನೋಟ್ನ ಪರ್ಚೇಸ್ ಮಾಡೋರು ಇರ್ತಾರೆ 5 ರುಪೀಸ್ ನೋಟ್ ಆದರೆ. ಅದೇ 500 ರುಪೀಸ್ ನೋಟ್ ಆದರೆ ಅದ್ರ ವ್ಯಾಲ್ಯೂವೇ 500 ರುಪೀಸ್ ಇರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ 500 ರುಪೀಸ್ ನೋಟ್ ಆದರೆ ಹೆಚ್ಚು ಕಡಿಮೆ 2,000 ರಿಂದ 3,000 ರೂಪಾಯಿವರೆಗೂ ತೊಗೊಳೋರು ಇದ್ದಾರೆ. ಜಸ್ಟ್ ಒಂದು ನೋಟ್ಗೆ ಹೇಳ್ತಿರೋದು. ಅದೇ ನಿಮಗೆ 786 ಸ್ಟಾರ್ಟಿಂಗ್ ನಂಬರಿಂದ ಬಂದು ಅದು ಬಂಡಲಲ್ಲಿದ್ದರೆ ಖಂಡಿತವಾಗಲೂ ಒಳ್ಳೆ ಬೆಲೆ ಇದೆ ಸ್ನೇಹಿತರೆ. ದಯವಿಟ್ಟು ಆ ಥರ ಬಂಡಲ್ಲಿದ್ದರೆ ನಿಮ್ಮಲ್ಲಿ ಉಳಿಸ್ಕೊಳ್ಳಿ, ಅದಕ್ಕೆ ಯಾವತ್ತೂ ಒಳ್ಳೆ ರೇಟ್ ಬರುತ್ತೆ. ನೋಡಿ, ಇದು 20 ರುಪೀಸ್ 786 ಲಾಸ್ಟ್ ನಂಬರ್ ಇರುತ್ತೆ, ಇದು ಒಂದೇ ನೋಟೆ ಬರೋದು ಒಂದು ಬಂಡಲ್ಗೆ. ಇದಕ್ಕಿಂತ ಮುಂಚೆ 785 ಇರುತ್ತೆ, ಇದಾದಮೇಲೆ 787 ಬರುತ್ತೆ. ಸೊ ಇದು ಒಂದೇ ನೋಟೆ ಬರೋದು. ಈ ಥರ ನೋಟು ನೋಡಿ, ಇದು ಹಳೆ ನೋಟು. ಹಳೆ ನೋಟ್ ಆದ್ರೂ ಇದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ. 20 ರುಪೀಸ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಈ ನೋಟ್ಗೆ ಒಂದು 500 ರುಪೀಸ್, 400ರಿಂದ 500 ರುಪೀಸ್ ಕೊಡೋರು ಇರ್ತಾರೆ. ಸೊ ಇದನ್ನು ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ, ಕೊನೆವರೆಗೂ ನೋಡ್ತಾ ಇರಿ. ನೋಡಿ, ಇದು ಹೊಸ ನೋಟು, ಇದು ಅಷ್ಟೇ 735 786 ಅಂತಿದೆ, ಇದು ಒಂದೇ ಬರೋದು ಒಂದು ಬಂಡಲ್ಗೆ ಈ ನೋಟು. ಸೊ ಇದು ಹೊಸ ನೋಟ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ. 786 ಒಂದು 900 ರೂಪಾಯಿಂದ 1,000 ರೂಪಾಯಿವರೆಗೂ ತೊಗೊಂಡವ್ರು ಇರ್ತಾರೆ. ಸೊ ಒಂದೊಂದು ದಿವಸ ಅದು ಇದು ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾಯಿರುತ್ತೆ, ಒಂದೇ ಥರ ರೇಟ್ಸ್ ಪ್ರೈಸಸ್ ಇರೋದಿಲ್ಲ ಕಾಯಿನ್ಸಲ್ಲಿ ನೋಟ್ಸಲ್ಲಿ. ಸೊ ಹೆಚ್ಚು ಕಡಿಮೆ ಆಗ್ತಾಯಿರುತ್ತೆ. ಇವತ್ತಿರೋ ಬೆಲೆ ನಾಳೆ ಇರೋದಿಲ್ಲ, ನಾಳೆ ಇರೋ ಬೆಲೆ ನಾಳಿದಿರೋದಿಲ್ಲ. ಅವತ್ತೊಂದು ದಿನ ಮಾರ್ಕೆಟ್ ಯಾವ ಥರ ಇರುತ್ತೆ, ಅವತ್ತೊಂದು ದಿನ ಒಂದೊಂದು ನೋಟ್ಗೆ ಡಿಮ್ಯಾಂಡ್ ಯಾವ ಥರ ಇರುತ್ತೆ, ಅದ್ರ ಮೇಲೆ ನಿಮಗೆ ನೋಟ್ನ ಪರ್ಚೇಸ್ ಮಾಡ್ತಾಯಿರ್ತಾರೆ. ಸೊ ಒಂದೇ ರೀತಿ ಬೆಲೆ ಇರೋದಿಲ್ಲ ಸ್ನೇಹಿತರೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದರಲ್ಲಿ ನೋಡಿ, 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಎಲ್ಲ 786 ಸೀರೀಸ್ ಇರುವಂಥ ನೋಟ್ಸು. ಸೊ ಈ ರೀತಿ ನೀವು ನೋಟ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಬೆಲೆ ಬರುತ್ತೆ ಸ್ನೇಹಿತರೆ. ಯಾಕಂದರೆ ತಿಳಿದೋ ತಿಳಿದಿರ ನಾವು ಟ್ರಾನ್ಸಾಕ್ಷನ್ಗಳು ಮಾಡಿಬಿಡ್ತೀವಿ. ತಿಳಿದಿರೋ ನೋಟ್ ನಾವು ನೋಡ್ದಿರ ಟ್ರಾನ್ಸಾಕ್ಷನ್ ಮಾಡ್ತಾಯಿರ್ತೀವಿ. ಒಂದು ವೇಳೆ ನಿಮ್ಮ ಕೈಗೆ ಈ ಥರ ಸೀರೀಸ್ ನೋಡಿರುವಂಥ ನೋಟು ಬಂದರೆ ಖಂಡಿತವಾಗಲೂ ನೀವು ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಸೇಫಾಗಿ ಇಟ್ಕೊಳ್ಳಿ. ಆ ನೋಟ್ಸ್ಗೆ ನಿಮಗೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಈಗ 200 ರೂಪಾಯಿ ನೋಟ್ ವ್ಯಾಲ್ಯೂ 200 ರೂಪಾಯಿ ಇರೋದ್ರಿಂದ, ಸೊ ಅದೊಂದು 2,000ವರೆಗೂ ಪ್ರೈಸಸ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದಲ್ಲಿ 50 ರುಪೀಸು, 100 ರುಪೀಸು, 500 ರುಪೀಸು ಎಲ್ಲ 786 ಇರುವಂಥ ಸೀರೀಸ್ ಇರುವಂಥ ನಂಬರೇ. ಸೊ 50 ರೂಪಾಯಿ ನೋಟ್ 50 ರೂಪಾಯಿ ವ್ಯಾಲ್ಯೂ ಇರೋದ್ರಿಂದ, ಸೊ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಒಂದು 2,500-3,000ವರೆಗೂ ತೊಗೊಂಡವ್ರು ಇರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಆವತ್ತಿನ ಮಾರ್ಕೆಟ್ ಪ್ರೈಸ್ ಯಾವ ಥರ ಇರುತ್ತೋ ಅದ್ರ ಪ್ರಕಾರ ತೊಗೊತಾರೆ. ಇದಕ್ಕೆ ಫಿಕ್ಸ್ ರೇಟ್ ಇಷ್ಟೇ ಇರುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಒಂದು 100 ರೂಪಾಯಿಂದ 200 ರೂಪಾಯಿ ಡಿಫ್ರೆನ್ಸಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ 500 ರೂಪಾಯಿ ನೋಟ್ 500 ರೂಪಾಯಿ ವ್ಯಾಲ್ಯೂವೇ ಇರೋದ್ರಿಂದ, ಸೊ ಅದು ಒಂದು 5,000ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಸಿಂಗಲ್ ನೋಟ್ಗೆ. ಅದು ಎಲ್ಲೂ ಅರ್ದಿರಬಾರ್ದು, ಕ್ಲೀನಾಗಿ ನೀಟಾಗಿರಬೇಕು. ಈಗ ನಿಮಗೆ ಇನ್ನೊಂದು ಕೆಲವೊಂದು ಸೀರೀಸ್ ಇರುವಂಥ ನಂಬರ್ ಇರುವಂಥ ನಂಬರ್ಸ್ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ 786 787 ಅಂತ ಒಂದಿದೆ, 000786 ಅಂತಿದೆ, 786 000 ಅಂತಿದೆ, 687 687. ಈ ಥರ ನಂಬರ್ಸ್ ಇದ್ದರೆ ನಿಮಗೆ ಖಂಡಿತವಾಗಲೂ ಒಳ್ಳೆ ಪ್ರೈಸ್ ಬರುತ್ತೆ. ಈ ಪ್ರೈಸಸ್ಸು ನೀವು ಗೆಸ್ ಮಾಡೋಕ್ಕಾಗೋದಿಲ್ಲ, ಇಷ್ಟೇ ಬರುತ್ತೆ ಅಂತ. ಸೊ ಈ ಥರ ನಂಬರ್ ಇದ್ದು ನೋಟ್ ಮೇಲೆ ಆಸಕ್ತಿ ಇರೋರು ಖಂಡಿತವಾಗಲೂ ನಿಮಗೆ ಕಾಲ್ ಮಾಡಲೇ ಮಾಡ್ತಾರೆ, ಇಲ್ಲ ಅಂತೇಳಿದ್ರೆ ನಿಮಗೆ ಮೆಸೇಜ್ ಮಾಡ್ತಾರೆ. ಈ ರೀತಿ ನೋಟ್ಗಳು ನಿಮ್ಮಲ್ಲಿ ಇದೆ ಅಂತೇಳಿದ್ರೆ ಅದಕ್ಕೆ ಬೇಕೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಈ ಥರ ಸೀರೀಸ್ನಲ್ಲಿರೋವಂಥ ನೋಟ್ಗಳನ್ನ ಖಂಡಿತವಾಗ್ಲೂ ಸೇವ್ ಮಾಡಿ. ನೋಡಿ, ಇಲ್ಲಿ ಇನ್ನೊಂದು ಸೀರೀಸ್ ಬರ್ತಾ ಇದೆ. ಈ ಸೀರೀಸ್ನಲ್ಲೂ ನಿಮ್ಗೆ ಒಳ್ಳೆ ನಂಬರ್ ಇರುತ್ತೆ. ಮತ್ತು 786 786 ಇದ್ದರೆ ಅದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ ಸ್ನೇಹಿತರೆ. ಆ ಥರ ನೋಟ್ಗಳನ್ನ ಕಳ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದನ್ನು ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಇದ್ದು ಫೇಸ್ಬುಕ್ಕು ಇನ್ಸ್ಟಾ ಇಲ್ಲ ಅಂತೇಳಿದ್ರೆ
ಬೇರೆ ಯಾವುದಾದ್ರು ಯೂಟ್ಯೂಬು ಈ ಥರ ಒಂದು ಸೋಷಿಯಲ್ ಮೀಡಿಯಾ ನಿಮ್ಮಲ್ಲಿ ಇದ್ದರೆ, ಸೊ ನಿಮ್ಮ ನೋಟ್ನ ಅದ್ರ ಮೇಲೆ ಅದರಲ್ಲಿ ಡಿಸ್ಪ್ಲೇ ಮಾಡಿ, ನೀವು ಅದನ್ನು ಡಿಸ್ಪ್ಲೇ ಮಾಡಿ ಕಸ್ಟಮರ್ಗೆ ತೋರಿಸ್ಬೋದು. ಸೊ ಅದನ್ನ ನೋಡಿ ಅದನ್ನು ಆಸಕ್ತಿ ಉಳ್ಳವರು ನಿಮಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಲೇ ಮಾಡ್ತಾರೆ, ಕಾಲ್ ಮಾಡಲೇ ಮಾಡ್ತಾರೆ. ನೀವು ಅದನ್ನು ಯಾವುದೇ ರೀತಿ ಫೋನ್ಗಳಲ್ಲಿ ಮಾತಾಡಿ ವ್ಯವಹಾರ ಮಾಡಬೇಡಿ ದಯವಿಟ್ಟು. ನಿಮಗೇನಾದರೂ ಆ ಥರ ಯಾರಾದರೂ ಕಾಲ್ ಮಾಡಿ ಈ ನೋಟು ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಅಷ್ಟೇ ಇರುತ್ತೆ ವ್ಯಾಲ್ಯೂ, ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡೋರು ಇರ್ತಾರೆ. ಖಂಡಿತವಾಗ್ಲೂ ಲಕ್ಷಾನುಗಟ್ಟಲೆ ಯಾರೂ ಕೊಡೋದಿಲ್ಲ ಸ್ನೇಹಿತರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಂಡಲಲ್ಲಿದ್ದರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಯಾಕಂದರೆ 500 ರೂಪಾಯಿ ನೋಟು ಬಂಡಲ್ಲೇ 50,000 ಆಗುತ್ತೆ. ಆದ್ದರಿಂದ 5786 ಬಂಡಲ್ ನೋಟ್ಸು ಇದ್ದು ಬಂಡಲಲ್ಲಿ ಇದ್ದು ಅದು 50,000 ರೂಪಾಯಿ ವ್ಯಾಲ್ಯೂ ಇರೋದ್ರಿಂದ ಅದು ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯಾರೂ ಕೊಡೋದಿಲ್ಲ, ಯಾಮಾರ್ಸೋರು ಇರ್ತಾರೆ. ಸೊ ನಿಮಗೆ ಒಂದು ನೋಟ್ ಮೇಲೆ ಒಂದು 2,000 3,000 ಈ ಥರ ಲಾಭ ಬರುವಂಥ ಒಂದೊಂದು ಚಾನ್ಸಸ್ ಇರುತ್ತೆ, ಒಂದೊಂದು ನೋಟ್ ಮೇಲೆ ಹೇಳ್ತಾ ಇರೋದು. ಸೊ ಆ ನೋಟ್ ವ್ಯಾಲ್ಯೂ ಯಾವ ಥರ ಇರುತ್ತೆ ಅದ್ರ ಮೇಲೆ ನಿಮಗೆ ರೇಟ್ ಬರುತ್ತೆ. ಸೊ ನೀವು ಅಲ್ಲಿ ಡಿಸ್ಪ್ಲೇ ಮಾಡಿ ನೀವು ನಿಮ್ಮ ರೇಟ್ನ ತಿಳಿಸಿ ನೀವು ಬೇಕಾದ್ರೆ ವ್ಯವಹಾರ ಮಾಡ್ಬೋದು. ದಯವಿಟ್ಟು ಫ್ರಾಡ್ ಕಾಲ್ಗಳು ಫ್ರಾಡ್ ಮೆಸೇಜ್ಗಳಿಂದ ತುಂಬ ಎಚ್ಚರಿಕೆಯಾಗಿರಿ. ಕೈ ಮುಗಿದು ನಿಮ್ಮಲ್ಲಿ ನಾನು ಬೇಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ದುಡ್ಡು, ನೀವು ಕಷ್ಟಪಟ್ಟಿರೋ ದುಡ್ಡು, ನಿಮ್ಮ ಕಷ್ಟದಿಂದ ಸಂಪಾದನೆ ಮಾಡಿರೋಂಥ ದುಡ್ಡನ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಯಾವುದೇ ಆಗಲಿ ಅನ್ವಾಂಟೆಡ್ ಕಾಲ್ಸ್ಗಳಿಗೆ ಲಕ್ಷಗಳು ಕೊಡ್ತೀವಿ ಕೋಟಿಗಳು ಕೊಡ್ತೀವಿ ಅನ್ನೋದನ್ನು ನಂಬೇಡಿ. ಆ ಥರ ಯಾರೂ ಕೊಡೋರಿಲ್ಲ. ಏನೋ ಒಂದು 5 ರೂಪಾಯಿ ವ್ಯಾಲ್ಯೂ ಇರೋವಂಥ ನೋಟ್ 50 ರೂಪಾಯಿ 100 ರೂಪಾಯಿ ಕೊಟ್ಟು ತೊಗೊತಾರೆ, ಇಲ್ಲ 100 ರೂಪಾಯಿ ಇರೋವಂಥ ವ್ಯಾಲ್ಯೂ ಇರೋವಂಥ ನೋಟ್ನ 1,000 ರೂಪಾಯಿ ಕೊಟ್ಟು ತೊಗೊತಾರೆ ಹೊರತು ಲಕ್ಷಾನುಗಟ್ಟಲೆ ಯಾರೂ ಕೊಡೋದಿಲ್ಲ ಸ್ನೇಹಿತರೆ. ಬಟ್ ಇದರಲ್ಲಿ ನಿಮಗೆ ಒಳ್ಳೆ ರೇಟ್ ಬರುತ್ತೆ, ದಯವಿಟ್ಟು ನೀವು ವ್ಯವಹಾರನ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಕನ್ನಡಿಗ.